हेलो हाय फ्रेंड्स, वेलकम टू दिवाकर टेक वर्ल्ड। ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಮ್ಮ ಮುಂದಿನ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ। ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಮುಂದುವರಿಸಿ। ಗೆಳೆಯರೇ, ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ನಾಲ್ಕು ಪ್ರಶ್ನೆಗೆ ಉತ್ತರ ಸಿಗುತ್ತೆ। ಮೊದಲನೆಯದು, ಫಾಸ್ಟ್ ಚಾರ್ಜ್ ಮಾಡೋದು ಹೇಗೆ? ಎರಡನೆಯದು, ನಿಮ್ಮ ಮೊಬೈಲ್ ನಲ್ಲಿ ಎಷ್ಟು ಚಾರ್ಜ್ ಮಾಡಿದರೂ ಚಾರ್ಜ್ ನಿಲ್ಲಲ್ಲ। ಮೂರನೆಯದು, ಚಾರ್ಜ್ ಮಾಡುತ್ತಿರಬೇಕಾದ್ರೆ ನಿಮ್ಮ ಮೊಬೈಲ್ ನ ಚಾರ್ಜ್ ಹೆಚ್ಚಾಗುವ ಬದಲು ಕಡಿಮೆ ಆಗುವುದು। ನಾಲ್ಕನೆಯದು, ಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ಹೀಟ್ ಆಗುವುದು। ಈ ಎಲ್ಲಾ ಪ್ರಶ್ನೆಗೆ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ। ಗೆಳೆಯರೇ, ನೀವು ನಿಮ್ಮ ಮೊಬೈಲ್ ನಲ್ಲಿ ಎಷ್ಟೇ ಚಾರ್ಜ್ ಮಾಡಿದ್ರೂ ಚಾರ್ಜ್ ನಿಲ್ಲುತ್ತಿಲ್ಲ ಎಂದಾದರೆ ನೀವು ಏರೋಪ್ಲೇನ್ ಮೋಡ್ ಮತ್ತು ಫ್ಲೈಟ್ ಮೋಡ್ ನಲ್ಲಿ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಬೇಕು। ಯಾಕಂದ್ರೆ ಮೊಬೈಲ್ ನಲ್ಲಿ ನೆಟ್ವರ್ಕ್ ಸರ್ಚ್ ಮಾಡ್ತಾ ಇರುತ್ತೆ, ಅದರಲ್ಲೂ ಜಿಯೋ ಸಿಮ್ ನಲ್ಲಿ ಎನಿ ಟೈಮ್ 4G ನೆಟ್ವರ್ಕ್ ಸರ್ಚ್ ಮಾಡ್ತಾ ಇರುತ್ತೆ। ಇದರಿಂದ ನೀವು ಎಷ್ಟೇ ಚಾರ್ಜ್ ಮಾಡಿದ್ರೂ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ। ಸೋ ನಿಮಗೆ ಚಾರ್ಜಿಂಗ್ ಟೈಮ್ ನಲ್ಲಿ ಏನಾದರೂ ಪ್ರಾಬ್ಲಮ್ ಏನಾದರೂ ಇದ್ರೆ ನೀವು ಏರೋಪ್ಲೇನ್ ಮೋಡ್ ಆನ್ ಮಾಡಿ ಚಾರ್ಜಿಂಗ್ ಮಾಡಬಹುದು। ಇದು ನಾರ್ಮಲ್ ಚಾರ್ಜಿಂಗ್ ಗಿಂತ 25% ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ। ಈ ಮೆಥಡ್ ಯೂಸ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಕಾಲ್ ಮತ್ತು ಮೆಸೇಜ್ ಬರುವ ಸಮಯದಲ್ಲಿ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಆಗಲ್ಲ। ಆದ್ರೆ ನೀವು ನಿಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಚಾರ್ಜ್ ಮಾಡುವುದರಿಂದ ನಿಮ್ಮ ಮೊಬೈಲ್ 50% ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ। ನಿಮ್ಮ ಮೊಬೈಲ್ ನಲ್ಲಿ ನೀವು ಎಷ್ಟೇ ಚಾರ್ಜ್ ಮಾಡಿದ್ರೂ ಫಾಸ್ಟ್ ಆಗಿ ಖಾಲಿ ಆಗ್ತಿದ್ರೆ ನೀವು ಈ ಮೆಥಡ್ ಅನ್ನು ಯೂಸ್ ಮಾಡಬಹುದು। ಗೆಳೆಯರೇ, ನೀವು ಒರಿಜಿನಲ್ ಚಾರ್ಜರ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ನಿಮ್ಮ ಒರಿಜಿನಲ್ ಚಾರ್ಜರ್ ಕೆಟ್ಟು ಹೋದಾಗ ನೀವು ಲೋಕಲ್ ಚಾರ್ಜರ್ ಅನ್ನು ಯೂಸ್ ಮಾಡಿ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಬಾರದು। ಯಾಕಂದ್ರೆ ಡೇಟಾ ಕೇಬಲ್ ಅಲ್ಲಿ ನಾಲ್ಕು ರೀತಿಯ ವೈರ್ಸ್ ಇರುತ್ತೆ, ರೆಡ್, ಗ್ರೀನ್, ವೈಟ್, ಬ್ಲ್ಯಾಕ್। ಇಲ್ಲಿ ವೈಟ್ ಮತ್ತು ಗ್ರೀನ್ ವೈರ್ ಅನ್ನು ಡೇಟಾ ಟ್ರಾನ್ಸ್ಫರ್ ಗೆ ಯೂಸ್ ಮಾಡ್ತಾರೆ, ರೆಡ್ ಮತ್ತು ಬ್ಲ್ಯಾಕ್ ವೈರ್ ಅನ್ನು ಚಾರ್ಜಿಂಗ್ ಗೆ ಯೂಸ್ ಮಾಡ್ತಾರೆ। ನಿಮ್ಮ ಒರಿಜಿನಲ್ ಚಾರ್ಜರ್ ನ ಕೇಬಲ್ ನಲ್ಲಿ 24 ಗೇಜ್ ಇರುತ್ತೆ, ಹಾಗೂ ನಿಮ್ಮ ಲೋಕಲ್ ಚಾರ್ಜರ್ ನ ಕೇಬಲ್ ನಲ್ಲಿ 28 ಗೇಜ್ ಇರುತ್ತೆ। ಸೋ 24 ಗೇಜ್ ಇರುವ ಒರಿಜಿನಲ್ ಮೊಬೈಲ್ ಚಾರ್ಜರ್ ನಿಂದ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಿದ್ರೆ ನಿಮ್ಮ ಮೊಬೈಲ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ। ನೀವು ನಿಮ್ಮ ಮೊಬೈಲ್ ಅನ್ನು ವಾಲ್ ಸಾಕೆಟ್ ನಲ್ಲೇ ಚಾರ್ಜ್ ಮಾಡಿ, ಡೇಟಾ ಕೇಬಲ್ ಅನ್ನು ಯೂಸ್ ಮಾಡಿ ನಿಮ್ಮ ಮೊಬೈಲ್ ಅನ್ನು ಲ್ಯಾಪ್ಟಾಪ್ ನಿಂದ ಚಾರ್ಜ್ ಮಾಡಬೇಡಿ। ಇದರಿಂದ ನಿಮ್ಮ ಮೊಬೈಲ್ ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಆದರೆ ಈ ತರ ಚಾರ್ಜ್ ಮಾಡುವುದರಿಂದ ನಿಮ್ಮ ಮೊಬೈಲ್ ತುಂಬಾ ಸ್ಲೋ ಆಗಿ ಚಾರ್ಜ್ ಆಗುತ್ತೆ। ನಿಮ್ಮ ಮೊಬೈಲ್ ಅನ್ನು ಯಾವುದೇ ಪವರ್ ಬ್ಯಾಂಕ್ ಯೂಸ್ ಮಾಡಿ ಚಾರ್ಜ್ ಮಾಡುವುದರಿಂದ ನಿಮ್ಮ ಮೊಬೈಲ್ ಫಾಸ್ಟ್ ಆಗಿ ಚಾರ್ಜ್ ಆಗಲ್ಲ, ನಾರ್ಮಲ್ ಪವರ್ ಬ್ಯಾಂಕ್ 1 ಆಂಪ್ಸ್ ನಲ್ಲಿ ಚಾರ್ಜ್ ಆಗುತ್ತೆ। ನೀವು ಫಾಸ್ಟ್ ಚಾರ್ಜಿಂಗ್ ಮತ್ತು 2 ಆಂಪ್ಸ್ ಔಟ್ಪುಟ್ ಇರುವ ಪವರ್ ಬ್ಯಾಂಕ್ ಅನ್ನು ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅನ್ನು ಫಾಸ್ಟ್ ಆಗಿ ಚಾರ್ಜ್ ಮಾಡಬಹುದು। ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ತುಂಬಾ ಹೀಟ್ ಆಗುತ್ತೆ ಅಂದ್ರೆ ನೀವು ನಿಮ್ಮ ಮೊಬೈಲ್ ನ ಬ್ಯಾಕ್ ಕವರ್ ಅನ್ನು ರಿಮೂವ್ ಮಾಡಿ ಚಾರ್ಜ್ ಮಾಡಬೇಕು, ಯಾಕಂದ್ರೆ ನಿಮ್ಮ ಮೊಬೈಲ್ ನ ಬ್ಯಾಟರಿ ನಾರ್ಮಲ್ ಟೆಂಪರೇಚರ್ ನಲ್ಲಿ ಇದ್ರೆ ಮಾತ್ರ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ। ಅದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಬೇಕಾದ್ರೆ ಬ್ಯಾಕ್ ಕವರ್ ಅನ್ನು ತೆಗೆದು ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಿ। ಗೆಳೆಯರೇ, ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ। ಈ ವಿಡಿಯೋನ ಶೇರ್ ಮಾಡುವುದರಿಂದ ಅವರಿಗೂ ಬ್ಯಾಟರಿ ಬ್ಯಾಕಪ್ ನ ಪ್ರಾಬ್ಲಮ್ ಏನಾದರೂ ಇದ್ರೆ ಅದಕ್ಕೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗುತ್ತೆ। ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ। ನಿಮಗೆ ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ಟಿಪ್ಸ್ ಮತ್ತು ಟ್ರಿಕ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಅಂಡ್ ಬೈ।